JCTU. Jindabad. Yen nai parale. Okay, dille. Yen nai parale. Okay, dille. Parale. Okay, dille. ಪ್ರಶ್ನೆ ಮಾಡ್ತಾ ಇದೆ. ಇದು ಕೇವಲ ದುಡಿಯುವರ್ಗದ
ಕಾರ್ಮಿಕರು ಅವರ ಬೇಡಿಕೆಗಳಿಗೆ ಮಾಡ್ತಾ ಇದ್ದ ನಮಸ್ಕಾರ ಅಲ್ಲ. ಇವತ್ತು ಕೂಲಿಯನ್ನು ಹೆಚ್ಚಳ ಮಾಡಿ ಅಂತ ಕೇಳೋದು ಕೂಡ ಸರ್ಕಾರದ ನೀತಿಯನ್ನು ನಾವು ವಿರೋಧಿಸೋ ಒಂದು ಭಾಗವಾಗಿ ನಾವು ಗಮನಿಸ್ಕೊಳ್ಬೇಕಾಗುತ್ತೆ. ಒಂದು ವರ್ಗ ವಿಭಜಿತ ಸಮಾಜದಲ್ಲಿ ಒಂದ್ ಕಡೆ ಮಾಲೀಕ ವರ್ಗ ಆಳು ವರ್ಗ ತಮ್ಮ ಲಾಭ ಹೇಗೆ ಹೆಚ್ಚಿಸ್ಕೊಳ್ಬೇಕು, ಶೋಷಣೆ ಹೇಗೆ ಹೆಚ್ಚಳ ಮಾಡಿಕೊಳ್ಬೇಕು ಅಂತ ಯೋಚನೆ ಸಂದರ್ಭದಲ್ಲಿ ನಿಂತಿದೆ. ಅದಕ್ಕೆ ವಿರುದ್ಧವಾಗಿ ಈ ದೇಶ ದುಡಿ ವರ್ಗ ತನ್ನ ತನ್ನ ಎತ್ತಾ ಇದೆ. ಈ ಲಾಭದ ಪಾಲು ನಮಗೂ ಕೂಡ ಸಿಗಬೇಕು, ನಮ್ಮ ಬೆವರಿನ ಪಾಲು ನಮಗೂ ಕೂಡ ಸಿಗಬೇಕು ಅನ್ನೋ ಕಾರಣದಿಂದಾಗಿ ಈ ಎರಡು ದಿನಗಳ ಮುಷ್ಕರ ನಡೀತಾ ಇರುವಂತದ್ದು. ಈ ಐತಿಹಾಸಿಕ ಮುಷ್ಕರದ ಐಕ್ಯತನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದಿನಕ್ಕೆ ನೂರರಿಂದ ನೂರ 150 ರೂಪಾಯಿ ತಗೊಳ್ತಕ್ಕಂಥ ನೌಕರರು ಮುಷ್ಕರದಲ್ಲಿದ್ದಾರೆ. ದಿನಕ್ಕೆ 2,000-3,000 ಸಂಬಳ ತಗೊಳ್ತಕ್ಕಂಥ ನೌಕರರು ಕೂಡ ಮುಷ್ಕರದಲ್ಲಿದ್ದಾರೆ. ಅಂದ್ರೆ ಇವತ್ತಿನ ಈ ಸರ್ಕಾರದ ನೀತಿಗಳು ಇಡೀ ದೇಶದ ದುಡಿಯುವ ವರ್ಗವನ್ನ ಒಂದು ಮಾಡ್ತಾ ಇದೆ. ಅದು ಇವತ್ತು ನಮ್ಮ ಆಡುವ ವರ್ಗಕ್ಕೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದು ಜನರ ವಿರುದ್ಧವಾಗಿ ಮಾಡ್ತಾ ಇರೋದನ್ನ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನಾವು ಈ ಮುಷ್ಕರದ ಯಶಸ್ಸಿನ ಮೂಲಕವಾಗಿ ಇವತ್ತು ಮುಷ್ಕರದ ಯಶಸ್ಸು ಅಂತಂದ್ರೆ ಈಗ ಮಾಧ್ಯಮಗಳನ್ನು ಗಮನಿಸ್ಕೊಂಡ್ರೆ ಅವ್ರ ಲೆಕ್ಕಕ್ಕೆ ಎಲ್ಲ ಆಫೀಸ್ ಓಪನ್ ಆಗಿತ್ತು, ಅಂಗಡಿ ಓಪನ್ ಆಗಿತ್ತು ಅಂತ. ಆದ್ರೆ ಇಲ್ಲಿ ಮುಷ್ಕರದ ಯಶಸ್ಸನ್ನು ನಾವು ತೀರ್ಮಾನ ಮಾಡ್ತಿರೋದು ಕಾರ್ಮಿಕ ಸಂಘಟನೆಗಳಾಗಿ ಎಷ್ಟು ಜನ ಮುಷ್ಕರವನ್ನ ಮಾಡಿದ್ದಾರೆ, ಎಷ್ಟು ಜನ ತಮ್ಮ 2 ದಿನಗಳ ಸಂಬಳ ಭತ್ತೆಯನ್ನ ಕಳ್ಕೊಂಡು ಬೀದಿಗಿಳಿದಿದ್ದಾರೆ. ಆ ಪ್ರಮಾಣದಲ್ಲಿ ಲೆಕ್ಕ ಹಾಕಿದಾಗ 1-5 ಪ್ರಕಾರ ಎಲ್ಲ ಕಾರ್ಮಿಕ ಸಂಘಟನೆಗಳ ಸದಸ್ಯತ್ವದ ಶೇಕಡ 90%-ಕ್ಕೂ ಹೆಚ್ಚು ಜನ ನೇರವಾಗಿ ಮುಷ್ಕರದಲ್ಲೇ ಭಾಗವಹಿಸಿದ್ದಾರೆ. ಮುಷ್ಕರದ ಯಶಸ್ಸನ್ನು ನಾವು ಆರಂಭದಲ್ಲಿ ಗಮನಿಸ್ಕೊಳ್ತಾ ಇದ್ದೀವಿ. ಇದು ಕೇವಲ ರೈಲು ತಡೆ ಮಾಡೋದ್ರಿಂದ ಬಸ್ ತಡೆ ಮಾಡೋದ್ರಿಂದ ಯಶಸ್ಸಿನ ಕಾಣುವಂತ ಮುಷ್ಕರ ಅಲ್ಲ. ಈ ಮುಷ್ಕರದ ಬಿಸಿ ಆಳವರ್ಗಗಳನ್ನ ಮುಟ್ತಾ ಇದೆ. ನಾವು ಕೇಳ್ತಾ ಇರೋಂಥದ್ದು ನಿಮ್ಮ ನೀತಿಗಳನ್ನ ಬದಲಾವಣೆ ಮಾಡಿ ಅಂತ. ಸರ್ಕಾರವನ್ನ ಬೆಲೆ ಏರಿಕೆ ನಿಯಂತ್ರಣ ಮಾಡಬಹುದು. ಇವತ್ತು ಕಾಳಸಂತೆ ಕೋರರು ಏನು ಗೋದಾಮುಗಳಲ್ಲಿ ಧಾನ್ಯಗಳನ್ನ ಬಚ್ಚಿಟ್ಕೊಂಡಿದ್ದಾರೆ, ಬೆಲೆ ಏರಿಕೆ ಆದ ತಕ್ಷಣ ಮತ್ತೆ ಮತ್ತೆ ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಸರ್ಕಾರ ಕ್ರಮ ತಗೊಳ್ಬೇಕಾಗತ್ತೆ. ವಿಪರ್ಯಾಸ ನೋಡಿ, ಇವತ್ತು ಭತ್ತದ ಬೆಲೆ ಇಳಿತಾ ಇದೆ, ಅಕ್ಕಿ ಬೆಲೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಅಗತ್ಯ ವಸ್ತುಗಳಲ್ಲೂ ಕೂಡ ಮುಂಗಡ ವ್ಯಾಪಾರ ಇದೆ. ಈ ಮುಷ್ಕರದಲ್ಲಿ ನಾವು ಅದನ್ನು ವಿರೋಧಿಸ್ತಾ ಇದ್ದೀವಿ. ಮುಂಗಡ ವ್ಯಾಪಾರ ಅಂತಂದ್ರೆ ಒಂದೊಂದು ದಿನದಲ್ಲಿ ಅಕ್ಕಿ ಬೆಲೆ ಗೋಧಿ ಬೆಲೆ ಇಷ್ಟಾಗುವುದು ಅಂತೇಳಿ ಆ ಒಂದು ಕಾಂಟ್ರಾಕ್ಟರ್ ಇವತ್ತೇ ಒಬ್ಬ ಎಂಟ್ರಿ ಮಾಡ್ಕೊಡ್ತಾನೆ ರೈತನ ಜೊತೆ. ಇವತ್ತು ಏನ್ 40 ರೂಪಾಯಿ 50 ರೂಪಾಯಿ ಅಕ್ಕಿ ಆಗ್ತಾ ಇದೆ, ಏನಿರ್ತಕ್ಕಂತ ಬೆಲೆ ರೈತರಿಗೆ ತಲುಪ್ತಾ ಇಲ್ಲ. ಈಗಾಗಲೇ 20 ರೂಪಾಯಿ ಹಂಗೋ 30 ರೂಪಾಯಿ ಹಂಗೋ ತಗೊಂಡಂತ ಮಧ್ಯವರ್ತಿಗಳೇನಿದ್ದಾರೆ, ದೊಡ್ಡ ದೊಡ್ಡ ಬಂಡವಾಳಗಾರ ಏನಿದ್ರೆ ಅವ್ರಿಗೆ ಲಾಭ ಹೋಗ್ತಾ ಇದೆ. ಆ ಹೊರೆನ ಇವತ್ತು ನಾವು ಹೋಗ್ತಾ ಇದೀವಿ ಈ ದೇಶದ ಜನಗಳ ಜನ ವಿಭಾಗಗಳಾಗಿ. ಹಾಗಾಗಿ ಇವತ್ತು ಈ ಮುಷ್ಕರ ನಿರಂತರ ಕಾರ್ಮಿಕರು ಇಟ್ಟಂತ ಅಂಶಗಳೇನಿದೆ, ಬೇಡಿಕೆಗಳೇನಿದೆ, ಇದು ಯಾವುದೇ ಒಂದು ವರ್ಗವನ್ನ ಓಲೈಸ್ತಕ್ಕಲ್ಲ. ಸರ್ಕಾರ ನೀತಿಗಳು ಬದಲಾಗಲೇಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇದೀವಿ. ಒಂದು ಕಡೆ ತನ್ನ ಜವಾಬ್ದಾರಿಯಿಂದ ಹಿಂತರಿತಾ ಇದ್ದಂತ ಸರ್ಕಾರ, ಇನ್ನೊಂದು ಕಡೆ ಈ ದೇಶವನ್ನ ಕಾಪಾಡ್ತಾ ಇರತಕ್ಕಂತ ಸಾರ್ವಜನಿಕ ಆಲಯಗಳನ್ನ ಖಾಸಗೀಕರಣ ಮಾಡಲಿಕ್ಕೆ ವಿದೇಶಿ ಬಂಡವಾಳಕ್ಕೆ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ. ನಾವು ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ನೀಡಿರ್ತಕ್ಕಂಥ ಅಂಕಿಅಂಶದ ಪ್ರಕಾರ ನಮ್ಮ ದೇಶದ ಜನರು ಬ್ಯಾಂಕ್ಗಳ ಡಿಪಾಸಿಟ್ಸ್ ನಲ್ಲಿ ಇರ್ಬೋದು, ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ಇರ್ಬೋದು, ಪೋಸ್ಟಲ್ ಡೆಪಾಸಿಟ್ಸ್ ಅಲ್ಲಿ ಇರ್ಬೋದು, PF ಟ್ರಸ್ಟ್ ನಲ್ಲಿ ಇರ್ಬೋದು, ಕೂಡಿರ್ತಕ್ಕಂತಹ ಹಣ, ಶ್ರಮ ಪಟ್ಟು ಉಳಿಸ್ತಕ್ಕಂತಹ ಹಣ ಸುಮಾರು 50,000-1,00,000 ಕೋಟಿ ಅಂತ ಹೇಳಿ ಸರ್ಕಾರ ಸಂಸತ್ತಿನಲ್ಲಿ ಹೇಳ್ತಾ ಇದೆ. ಇವತ್ತು ಈ ಅಗಾಧ ಮೊತ್ತದ ಮೇಲೆ ವಿದೇಶಿ ಬಂಡವಾಳಕ್ಕೆ ಕಣ್ಬಿದ್ದಿದೆ. ಹಾಗಾಗೇನೆ PFRDA ಮಸೂದೆ ಅಂತ ಹೇಳಿ, ಪೆನ್ಷನ್ ಕ್ಷೇತ್ರದಲ್ಲಿ ಸುಧಾರಣೆ ಅಂತ ಹೇಳಿ, ಪೆನ್ಷನ್ ಕ್ಷೇತ್ರದಲ್ಲಿ ಇದ್ದಂತ ಆ ಭದ್ರತೆಯನ್ನ ಇವತ್ತು ಕಿತ್ತಾಕ್ಲಿಕ್ಕೆ ಸರ್ಕಾರ ಹೋಗ್ತಾ ಇದೆ. ಹೊಸ ಪಿಂಚಣಿ ಯೋಜನೆಯನ್ನ ಸರ್ಕಾರ ನೋಟಿಫೈ ಮಾಡಿದೆ. 1-1-2024 ಅನ್ವಯ ಆಗೋ ಹಾಗೆ ಈ ಹೊಸ ಪಿಂಚಣಿ ಯೋಜನೆಯಲ್ಲಿ ಕಾರ್ಮಿಕರಿಗೆ ತಾವು ಎಷ್ಟು ಕಟ್ತೀವಿ ಅಂತ ಮಾತ್ರ ಗ್ಯಾರಂಟಿ, ಎಷ್ಟು ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಕನಿಷ್ಠ ಮಿನಿಮಮ್ ಪೆನ್ಷನ್ ಅನ್ನು ನೀವು ಸರ್ಕಾರ ಭದ್ರತೆ ಮಾಡಬೇಕು ಅಂತ ಹೇಳಿ. ಅದರಲ್ಲಿ ಸರ್ಕಾರದ ಧೋರಣೆಗಳನ್ನ ಅರ್ಥ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ. ಸರ್ಕಾರ ಇವತ್ತು ಕೆಲಸ ಮಾಡ್ತೀವಿ ಅನ್ನೋರಿಗೆ ಕೆಲಸವನ್ನ ಕೊಡ್ತಾ ಇಲ್ಲ, ಕೆಲಸ ಕೊಟ್ಟವರಿಗೆ ಕಾಯಮಾತಿ ಮಾಡ್ತಾ ಇಲ್ಲ, ಕಾನೂನಿನ ಪ್ರಕಾರ ಏನು ಕನಿಷ್ಠ ಕೂಲಿ ಅಂತ ಕೊಡಬೇಕು ಅದನ್ನೇ ಕೊಡ್ತಾ ಇಲ್ಲ, ತಮ್ಮ ಲಾಭವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ನೀತಿಗಳನ್ನ ಜಾರಿ ಮಾಡ್ತಾ ಬರ್ತಾ ಇದ್ದಾರೆ. ಕಾರ್ಮಿಕ ಸಂಘಟನೆ ಕಟ್ಟಿ ಹೋದ್ರಲ್ಲಿ ನಿಬಂಧನೆಗಳು, ಕಾರ್ಮಿಕ ಸಂಘಟನೆ ಕಷ್ಟಪಟ್ಟು ಕಟ್ಟಿದ್ರು ಕೂಡ ನೋಂದಾವಣಿಗೆ ರಿಜಿಸ್ಟ್ರೇಷನ್ಗೆ ರಿಜಿಸ್ಟರ್ ಆಫೀಸಿಗೆ ಕಳಿಸಿದ್ರೆ ನೋಂದಣಿ ತೆರಳಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಮಿಕ ಅಗ್ರಿಮೆಂಟ್ ಗಳಿದೆ, ಕಾರ್ಮಿಕ ಸಂಘಟನೆಗಳನ್ನ ನೋಂದಣಿ ಕಳಿಸಿದ ಇಷ್ಟೇ ದಿನಗಳಲ್ಲಿ ತಿಂಗಳಲ್ಲಿ ಅದನ್ನು ನೋಂದಣಿ ಮಾಡಬೇಕು ಅಂತ ಹೇಳಿ. ಆದ್ರೆ ಎಲ್ಲಿ ಕಾರ್ಮಿಕ ವರ್ಗ ಸಂಘಟಿತರಾಗ್ತಾರೋ
ಬಗ್ಗೆ ಸರ್ಕಾರ ಇವತ್ತು ಈ ಕಾರ್ಮಿಕ ಕಾನೂನುಗಳನ್ನ ಕಾರ್ಮಿಕರ ಪರವಾದ ರೀತಿಯಲ್ಲಿ ಜಾರಿಯನ್ನ ಮಾಡ್ತಾ ಇಲ್ಲ. ಹಾಗಾಗಿ ಈ ಎರಡು ದಿನಗಳ ಮುಷ್ಕರ ಇವತ್ತು ಅನಿವಾರ್ಯವಾಗಿರುವಂತದ್ದು. ಇದು ನಮ್ಮ ಆಳುವವರ್ಗಳ ಎಚ್ಚರಿಕೆ ಕೊಡಲೇಬೇಕಾಗತ್ತೆ. ಮುಂಬರ್ತಕ್ಕಂತಹ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರ ಈಗಾಗಲೇ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದೆ, ನಾವು ಪಾಪ್ಯುಲಿಸ್ಟ್ ಮೆಷರ್ಸ್ ತಗೊಳ್ಳಲ್ಲ ಅಂತೀರ, ಅಂದ್ರೆ ಜನೋಪಯೋಗಿ ಯೋಜನೆಗಳನ್ನ ನಾವು ಮಾಡಲ್ಲ ಅಂತ, ಆರ್ಥಿಕ ಸ್ಥಿತಿ ಕಿತ್ತೋಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ದಯವಿಟ್ಟು ನಿಮ್ಮ ಕಣ್ಣನ್ನು ತೆರೆದು ವಿಶ್ವದ ಬೆಳವಣಿಗೆಗಳನ್ನ ಗಮನಿಸಿ. ಯಾವ ಯುರೋಪಿಯನ್ ದೇಶಗಳಲ್ಲಿ, ಅಮೆರಿಕದ ದೇಶಗಳಲ್ಲಿ ಇದೇ ವಿದೇಶಿ ಬಂಡವಾಳವನ್ನ ಅತಿಯಾಗಿ ಅವಲಂಬನೆ ಮಾಡಿ ಇವತ್ತು ಆ ದೇಶಗಳ ದಿವಾಳಿ ಎದ್ದಿದ್ದಾವೆ. ಇಡೀ ಗ್ರೀಸ್ ದೇಶದ ಆರ್ಥಿಕತೆ ದಿವಾಳಿ ಎದ್ದೋಗಿದೆ. ಅಮೆರಿಕ ಅಂತ ದೇಶಗಳಲ್ಲಿ ದೊಡ್ಡ ದೊಡ್ಡ ವಿಮಾ ದೈತ್ಯ ಅಂತ ಹೇಳ್ತಕ್ಕಂತ ಅಮೆರಿಕನ್ ಇನ್ಶೂರೆನ್ಸ್ ಗ್ರೂಪ್ ಕಂಪನಿ ದಿವಾಳಿ ಎದ್ದಿದೆ. ಅದು ಆ ದೇಶದ ಸರ್ಕಾರ ಕೊಟ್ಟಂತ 85% ಸಾಲದ ಆಧಾರದಲ್ಲಿ ಜೀವ ಉಸಿರಾಡ್ತಾ ಇದೆ. ಇವತ್ತು ಆ ವಿದೇಶಿ ಕಂಪನಿಗಳು, ಆ ವಿದೇಶಿ ಬ್ಯಾಂಕ್ಗಳು, ಆ ವಿದೇಶಿ ವಿಮಾ ಸಂಸ್ಥೆಗಳು ನಮ್ಮ ದೇಶಕ್ಕೆ ಬರಲಿಕ್ಕೆ ಸರ್ಕಾರ ಕಾಯ್ತಾ ಇದೆ. ಅಂದ್ರೆ ಇವತ್ತು ಸರ್ಕಾರದ ನೀತಿಗಳು ಒಂದು ಕಡೆ ಜನಗಳ ಇರ್ತಕ್ಕಂತ ಆರ್ಥಿಕತೆಯನ್ನು ಕಡಿಮೆ ಮಾಡುವಂಥದ್ದು, ಅವರ ಹೂಡಿಕೆ ಏನಿದೆ, ನಮ್ಮ ದೇಶದ ಆಂತರಿಕ ಬಂಡವಾಳ ಏನಿದೆ ಅದರ ಮೇಲೆ ವಿದೇಶಿ ಬಂಡವಾಳವನ್ನ ಆಮದು ಮಾಡಿಕೊಂಡು ಒಡೆತನವನ್ನು ಅವ್ರಿಗೆ ಒಪ್ಪಿಸ್ತಕ್ಕಂತ ರೀತಿಯಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಕಾಮ್ರೇಡ್ಗಳು ಮಾತಾಡ್ತಾ ಇದ್ರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ವಿದೇಶಿ ಬಂಡವಾಳ ಇದೆ ಇವತ್ತು. ಆದ್ರೆ ಅವರು ಅಷ್ಟಕ್ಕೆ ತೃಪ್ತಿ ಆಗ್ತಾ ಇಲ್ಲ. ಬ್ಯಾಂಕಿಂಗ್ ಅಲ್ಲಿ ವೋಟಿಂಗ್ ರೈಟ್ಸ್ ಅಂತ ಇದೆ, ಅಂದ್ರೆ ಬ್ಯಾಂಕಿನ ಆಡಳಿತ ಮಂಡಳಿ ತಗೊಳ್ತಕ್ಕಂತ ನಿರ್ಧಾರದಲ್ಲಿ ಬಂಡವಾಳ ಹೂಡಿರ್ತಕ್ಕಂಥವ್ರಿಗೂ ಕೂಡ ಒಂದು ಒಂದು ಹಂತದ ಮತ ಚಲಾವಣೆ ಹಕ್ಕಿದೆ. ಇವತ್ತು ಅದು 1% ಇದೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ, ಅದನ್ನ ಸರ್ಕಾರ 10%ಗೆ ಏರಿಸಿದೆ. ಆದ್ರೆ ಅದು ಕೂಡ ಈ ವಿದೇಶಿ ಬಂಡವಾಳಕ್ಕೆ ತೃಪ್ತಿ ಆಗ್ತಾ ಇಲ್ಲ. ಅವರು ಡಿಮ್ಯಾಂಡ್ ಮಾಡ್ತಿರೋದು ಅವರ ಶೇರ್ ಏನಿದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆ ಪ್ರಮಾಣದ ವೋಟಿಂಗ್ ರೈಟ್ಸ್ ಕೊಡಿ ಅಂತ. ಅಂದ್ರೆ ಒಂದು ವೇಳೆ ಒಂದು ವಿದೇಶಿ ಬಹುರಾಷ್ಟ್ರೀಯ ಬ್ಯಾಂಕಿಗೆ ನಮ್ಮ ದೇಶದ ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ 26% ಹೋಲ್ಡಿಂಗ್ ಇದ್ರೆ 26% ಮತದಾನದ ಹಕ್ಕನ್ನು ಅವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಯಾವ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ನಮ್ಮ ದೇಶದ ಜನರ ಪರವಾಗಿ ತೀರ್ಮಾನಗಳನ್ನು ತಗೊಳ್ತಾ ಇದ್ದಾವೋ, ಮುಂದೆ ಒಂದು ವೇಳೆ ವಿದೇಶಿ ಬಹುರಾಷ್ಟ್ರೀಯ ಬ್ಯಾಂಕ್ಗಳಿಗೆ ವೋಟಿಂಗ್ ರೈಟ್ ಜಾಸ್ತಿ ಮಾಡಿದ್ರೆ ಆ ಎಲ್ಲ ನಿರ್ಧಾರಗಳು ಕೂಡ ಮತ್ತೆ ಮತ್ತೆ ತಿರುವಂತ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಎರಡು ದಿನಗಳ ಮುಷ್ಕರ ಅನಿವಾರ್ಯವಾಗಿರುವಂತದ್ದು. ಇದು ಕೇವಲ ಸ್ವಾರ್ಥಕ್ಕೆ ಮಾಡ್ತಿರ್ತಕ್ಕಂಥ ಮುಷ್ಕರ ಅಲ್ಲ, ಇಡೀ ದೇಶದ ಜನ ಸಮುದಾಯ ಇದರಿಂದ ಸುಧಾರಣೆ ಆಗ್ಬೇಕಾಗತ್ತೆ. ಯಾಕಂದ್ರೆ ಸಾಮಾಜಿಕ ವಿಷಯಗಳು ಕೂಡ ಇವತ್ತಿದೆ. ಸಾರ್ವಜನಿಕ ವಲಯದ ಖಾಸಗೀಕರಣವನ್ನ ದೇಶ ದುಡಿಯರು ವಿರೋಧಿಸ್ತಿದ್ದಾರೆ ಅಂತಂದ್ರೆ ಸಂವಿಧಾನದತ್ತವಾಗಿ ಬಂದಂತಹ ಮೀಸಲಾತಿ ಒಳಗಾದಂತಹ ಸಾಮಾಜಿಕ ಹಕ್ಕುಗಳ ರಕ್ಷಣೆಗೆ ಈ ದೇಶ ದುಡಿಯರು ನಿಂತಿದೆ ಅಂತ ಅರ್ಥ. ಒಂದು ಕಡೆ ಸಾರ್ವಜನಿಕ ವಲಯವನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಡ್ತಾ ಇಲ್ಲ. ಅಂದ್ರೆ ತುಳಿತಕ್ಕೊಳಗಾದಂತ ಜನಸಮುದಾಯ ಏನಿದೆ ನೀವು ಹಾಗೆ ಅಂತ ಸರ್ಕಾರ ನೀತಿಗಳು ಹೇಳ್ತಾ ಇದ್ದಾವೆ. ಇವತ್ತಿನ ಈ ಐಕ್ಯ ಹೋರಾಟ ನಿಮ್ಮ ಈ ನೀತಿಗಳ ವಿರುದ್ಧವಾಗಿ ಇಡೀ ದೇಶ ದುಡಿಯುವ ವರ್ಗ ಎಲ್ಲ ಭಾಗಗಳಿಂದ ಬಂದಂತವರು, ಎಲ್ಲ ವರ್ಗಗಳಿಂದ ಬಂದಂತವರು ಇದನ್ನು ವಿರೋಧಿಸ್ತಾ ಇದೀವಿ. ನಾವು ದೇಶ ಮಾಡ್ಲಿಕ್ಕೆ ಬಿಡೋದಿಲ್ಲ, ಮತ್ತು ಜನಪರದ ನೀತಿಗಳನ್ನ ಜಾರಿ ಮಾಡಲೇಬೇಕು ಅಂತ ಆಗ್ರಹಿಸಲಿಕ್ಕೆ ಮುಷ್ಕರವನ್ನು ಮಾಡ್ತಾ ಇದೀವಿ. ಎರಡನೇ ದಿನದ ಈ ದಿನದಂದು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಂತಹ ಎಲ್ಲರೂ ಕೂಡ ನಮ್ಮ ಸಂಘಟನೆ ಪರವಾಗಿ ಹಾರ್ದಿಕವಾದ ಸಭೆಗಳ ಸದಸ್ಯರ ಮಾತಾಡಲಿಕ್ಕೆ ಅವಕಾಶ ವಂದಿಸಿ ಧನ್ಯವಾದ.